ಏನೆಲ್ಲ ಬೆಳವಣಿಗೆ ಆಗತ್ತೆ ನೋಡ್ಬೇಕು. ಇದು ಜಾಮೀನು ನೀಡಬೇಕಾದ ಅಪರಾಧ. ಸಿಆರ್ಪಿಸಿ 437 ಅಡಿಯಲ್ಲಿ ಬೇಲ್ ನೀಡಲೇಬೇಕು ಅಂದಿದೆ. ಕೋರ್ಟ್ಗೆ ಜಾಮೀನು ನೀಡುವ ಅಧಿಕಾರ ಇದೆ. ರೇವಣ್ಣ ಪರ ವಕೀಲರು ವಾದ ಮಂಡಿಸ್ತಾ ಇರುವಂತದ್ದು 436 ಪ್ರಕಾರ ಜಾಮೀನು ರಹಿತ ಪ್ರಕರಣದಲ್ಲಿ ಬೇಲ್ ಅನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೆಕ್ಷನ್ 437 ಅಡಿಯಲ್ಲಿ ಮಾತ್ರ ಎಸ್ಪಿಪಿ ವಾದವನ್ನ ಕೇಳಬಹುದು. ಇದು ಜಾಮೀನು ನೀಡಬೇಕಾದಂತ ಅಪರಾಧ, ಜಾಮೀನು ಕೊಡಬಹುದಾದಂತ ಅಪರಾಧ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೇಲೆಬಲ್ ಕೇಸ್, ನಾನ್ ಬೇಲೆಬಲ್ ಕೇಸ್ ಅಂತ ಇರುತ್ತೆ. ಆ ವಿಚಾರವನ್ನ ಅವ್ರು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅವರಿಗೆ ಜಾಮೀನನ್ನ ಕೊಡಬಹುದು. ಅಂದ್ರೆ ಈ ಎಫ್ಐಆರ್ ಅಲ್ಲಿ ದಾಖಲಾಗಿದೆಯಲ್ಲ ಒಂದಷ್ಟು ಸೆಕ್ಷನ್ಗಳು, ಆ ಸೆಕ್ಷನ್ಗಳನ್ನ ನಾವು ಗಮನಿಸಿದ್ರೆ ಅದೆಲ್ಲವೂ ಬೇಲೆಬಲ್ ಕೇಸಸ್ ಆಗಿದೆ. ಹಾಗಾಗಿ ಅವರಿಗೆ ಜಾಮೀನು ಕೊಡಬಹುದು, ಅದರಿಂದ ಏನ್ ಸಮಸ್ಯೆ ಆಗೋದಿಲ್ಲ. ಕೋರ್ಟ್ ಜಾಮೀನನ್ನ ಕೊಡಬೇಕು ಅನ್ನುವಂತ ವಾದವನ್ನ ಮಂಡಿಸಲಾಗ್ತಾ ಇದೆ. ಇದು ಜಾಮೀನು ನೀಡಬಹುದಾದ ಅಪರಾಧ ಅಂತ ವಾದವನ್ನ ಮಂಡಿಸಲಾಗ್ತಾ ಇದೆ. ರೇವಣ್ಣ ಪರ ವಕೀಲರು ನಿರಂತರವಾದಂತ ಕಾನೂನು ಹೋರಾಟವನ್ನ ರೇವಣ್ಣ ಮಾಡ್ಕೊಂಡು ಬರ್ತಾ ಇರೋದು, ಯಾಕಂದ್ರೆ ಪ್ರಜ್ವಲ್ ಕಾಣಿಸ್ಕೊಳ್ತಾ ಇಲ್ಲ, ಯಾವುದೇ ತನಿಖೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ಯಾವುದೇ ರೀತಿಯಾದಂತ ಸುಳಿವು ಸಿಗ್ತಾ ಇಲ್ಲ. ಅದೊಂದ್ ಕಡೆಯಲ್ಲಿ ಸಂಕಷ್ಟ, ಇನ್ನೊಂದ್ ಕಡೆಯಲ್ಲಿ ರೇವಣ್ಣ ಅವರ ಮೇಲೆ ಎರಡೆರಡು ಕೇಸ್ ಇದೆ. ಒಂದ್ ಕೇಸಲ್ಲಿ ಆಲ್ರೆಡಿ ಪರಪ್ಪನ ಅಗ್ರಹಾರ ಜೈಲು ನೋಡ್ಕೊಂಡು ಬಂದಿದ್ದಾರೆ, ಇನ್ನೊಂದು ಕೇಸ್ಗೆ ಸಂಬಂಧಪಟ್ಟಂತಿಗೆ ಇದೀಗ ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಮೊದಲಿಗೆ ಮಹಿಳೆ ಲೈಂಗಿಕ ದೌರ್ಜನ್ಯ ಅನ್ನುವಂತ ಕೇಸ್ ಅನ್ನ ಕೊಟ್ಟಿದ್ರು, ಆದ್ರೆ ಇದೀಗ ಅತ್ಯಾಚಾರ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ, ಏನಾಯಿತು ಅನ್ನೋದನ್ನ ಮಹಿಳೆ ಹೇಳಿದ್ದಾರೆ. ಬಟ್ ಆ ಪದಗಳನ್ನು ನಾವಿಲ್ಲಿ ಬಳಕೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆ ರೀತಿಯಾದಂತ ಪದ ಬಳಕೆಯು ಕೂಡ ಇದೆ. ಹಾಗಾಗಿ ತನಿಖೆಯನ್ನ ನಡೆಸಲೇಬೇಕಾದಂತ ಅಗತ್ಯತೆ ಇದೆ. ಜಾಮೀನು ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಾನು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹಿಂದಗಡೆಯಿಂದ ಬಂದು ನನಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ, ಸಮಸ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಮಹಿಳೆ ಹೇಳ್ಕೊಂಡಿದ್ರು. ಮತ್ತು ಒಂದೇ ಮನೆಯಲ್ಲಿ ತಂದೆ ಮಗ ಇಬ್ಬರು, ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಮತ್ತು A2 ಇಬ್ಬರನ್ನು ಇಲ್ಲಿ ತನಿಖೆಗೆ ಒಳಪಡಿಸಲೇಬೇಕಾಗತ್ತೆ.